ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಹಿಂದಿ ಕಲಿಯಿರಿ ಇದರ 55ನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈಗ ಇಲ್ಲಿ ನಾಲ್ಕು ಕಾಲಮ್ಸ್ ಇದ್ದಾವೆ ಫಸ್ಟ್ ಅಲ್ಲಿ ಮೂಲ ರೂಪ ಬರೆದಿದ್ದೇನೆ ಎರಡನೇದರಲ್ಲಿ ಕ್ರಿಯಾ ರೂಪ ಬರೆದಿದ್ದೇನೆ ಮೂರನೇದರಲ್ಲಿ ಪ್ರಥಮ ಪ್ರೇರಣಾರ್ಥಕ ಅಂತ ಹೇಳಿ ನಾವು ಹಿಂದಿಯಲ್ಲಿ ಹೇಳ್ತೇವೆ ಅದನ್ನು ಬರೆದಿದ್ದೇನೆ ನಾಲ್ಕನೇ ಕಾಲಮ್ ಅಲ್ಲಿ ದ್ವಿತೀಯ ಪ್ರೇರಣಾರ್ಥಕ ಇದನ್ನು ಬರೆದಿದ್ದೇನೆ ಆಯ್ತಾ ಇದೇನು ಇದರ ಬಳಕೆ ಹೇಗೆ ಇದನ್ನೆಲ್ಲ ನಾನು ಹೇಳ್ತೇನೆ ಅದರ ಬಗ್ಗೆ ನೀವು ತಲೆಬಿಸಿ ಮಾಡ್ಕೊಳ್ಳಬೇಡಿ ಮೊದಲಿಗೆ ಇದನ್ನು ಓದ್ತೇನೆ ನೀವು ಸುಮ್ಮನೆ ಕೇಳಿಸ್ಕೊಳ್ಳಿ ನೆಕ್ಸ್ಟ್ ಇದನ್ನ ಹೇಗೆ ರಚಿಸುವುದು ಅಂತ ಹೇಳಿ ಕೊಡ್ತೇನೆ ಆಮೇಲೆ ನೀವಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮುಂದಿನ ವಿಡಿಯೋಲಿ ಇದರ ಬಳಕೆ ಹೇಗೆ ಅಂತ ಹೇಳ್ತೇನೆ ಸರಿನಾ ಮೊದಲಿಗೆ ಪಡ್ ಪಡ್ ಪಡ್ನ ಪಡಾನ ಪಡುವಾನ सीख सीखना सिखाना सिखवाना नाच नाचना नचाना नचवाना रो रोना रुलाना रुलवाना पी पीना पिलाना पिलवाना इतर आयता मूल रूप क्रिया रूप प्रथम प्रेरणार्थक द्वितीय प्रेरणार्थक सरीना उदाहरण तकते सीख मूल रूप उंटु सीख मूल रूप क्रिया रूप सीखना प्रथम प्रेरणार्थक सिखाना द्वितीय सिखवाना आयता इदन्नु कन्नडदल्लि हेळ्तेने इदर अर्थवन्नु सीख अंद्रे कली यावदादरू ओंदु विद्येयन्नु कलितेवल्वा भाषेयन्नु कलितेवे सीख अंद्रे कली सीखना अंद्रे कलियुवुदु सीखना अंद्रे कलियुवुदु कली कलियुवुदु कली कलियुवुदु सिखाना अंद्रे कलिसुवुदु बेरेयोब्रिगे कलिसुवुदु कलिसुवुदु कली कलियुवुदु कलिसुवुदु सिखवाना सिखवाना अंद्रू कूड कलिसुवुदु अंत अर्थ आयता कली कलियुवुदु कलिसुवुदु कलिसुवुदु आयता ईग इदक्कू इदक्कू एनु व्यत्यास आगदरे अंत निमगे ओंदु डौट बरबहुदु अदन्नु हेळ्तेने ईग नानु हिंदी कलिते नानु हिंदी कलिते मैंने हिंदी सीखी मैंने हिंदी सीखी नानु अंद्रे मैंने ने नियम हिंदी अंद्रे हिंदी कलिते अंद्रे सीखी हिंदी स्त्रीलिंग हागागी सीखी सीख इद्दु सीखी आगिदे आयता नानु हिंदी कलिते अंत अर्थ इल्लि नावु मूल रूपवन्नु बळसिदेवे नानु रविगे हिंदी कलिसिदे नानु रविगे हिंदी कलिसिदे मैंने रवि को हिंदी सिखाई मैंने रवि को हिंदी सिखाई मैंने अंद्रे नानु रवि को अंद्रे रवि के हिंदी अंद्रे हिंदी सिखाई अंद्रे कलिसिदे अंत अर्थ नानु रवि के सहनालिंदा हिंदी कलिसिदे नानु रवि के सहनालिंदा हिंदी कलिसिदे मैंने रवि को सहना से हिंदी सिखवाई मैंने रवि को सहना से हिंदी सिखवाई इल्ली मैंने अंद्रे नानु रवि को अंद्रे रवि के सहनालिंदा अंद्रे सहना से हिंदी अंद्रे हिंदी सिखवाई अंद्रे कलिसिदे अंत अर्थ आयता ಈ ವಾಕ್ಯದಲ್ಲಿ ಸಿಖಿ ಅನ್ನುವಂತದ್ದು ಮೂಲ ರೂಪದ ಬಳಕೆ ಇಲ್ಲಿ ಸಿಖಾಯಿ ಅನ್ನುವಂತದ್ದು ಪ್ರಥಮ ಪ್ರೇರಣಾರ್ಥಕದ ಬಳಕೆ ಸಿಖಾನ ಸಿಖಾಯಿ ಈ ವಾಕ್ಯದಲ್ಲಿ ಸಿಖವಾಯಿ ದ್ವಿತೀಯ ಪ್ರೇರಣಾರ್ಥಕದ ಬಳಕೆ ಸಿಖವಾನ ಸಿಖವಾಯಿ ಸರಿನಾ ಈಗ ಏನು ವ್ಯತ್ಯಾಸ ಇವೆರಡರ ಮಧ್ಯೆ ಅಂದ್ರೆ ವಾಕ್ಯ ನೋಡಿ ನಾನು ರವಿಗೆ ಹಿಂದಿ ಕಲಿಸಿದೆ ಇಲ್ಲಿ ನಾನೇ ಕಲಿಸಿದ್ದು ಹಿಂದಿಯನ್ನು
ರವಿಗೆ ಹಿಂದಿಯನ್ನು ನಾನೇ ಕಲಿಸಿದ್ದು ಹಾಗಾಗಿ ಪ್ರಥಮ ಪ್ರೇರಣಾರ್ಥಕವನ್ನು ಬಳಸಬೇಕು ಎಲ್ಲಿ ನೀವೇ ಒಂದು ಕ್ರಿಯೆಯನ್ನು ಮಾಡುತ್ತೀರೋ ಅಲ್ಲಿ ಪ್ರಥಮ ಪ್ರೇರಣಾರ್ಥಕವನ್ನು ಬಳಸಬೇಕು ಆಯ್ತಾ ಇಲ್ಲಿ ನೋಡಿ ನಾನು ರವಿಗೆ ಸಹನಾಳಿಂದ ಹಿಂದಿ ಕಲಿಸಿದೆ ಅಂದ್ರೆ ಇಲ್ಲಿ ನೀವು ಕಲಿಸಿದ್ದಲ್ಲ ನೀವು ರವಿಗೆ ಹಿಂದಿ ಕಲಿಸಿದ್ದಲ್ಲ ನೀವು ಸಹನಾಗೆ ಹೇಳಿ ಸಹನ ರವಿಗೆ ಕಲಿಸಿದ್ದು ರವಿಗೆ ಕಲಿಸಿದ್ದು ಸಹನ ನೀವು ಸಹನ ಕಲಿಸುವಂತೆ ಮಾಡಿದ್ದು ಯಾವಾಗ ನೀವು ಮತ್ತೊಬ್ಬರತ್ರ ಹೇಳಿ ಒಂದು ಕ್ರಿಯೆಯನ್ನು ಮಾಡುತ್ತಿರೋ ಅಲ್ಲಿ ದ್ವಿತೀಯ ಪ್ರೇರಣಾರ್ಥಕವನ್ನು ಬಳಸಬೇಕು ಅರ್ಥ ಆಯ್ತಾ ಇಲ್ಲಿ ನೀವೇ ಮಾಡಿಸಿದ್ದು ನೀವೇ ಕಲಿಸಿದ್ದು ಇಲ್ಲಿ ನೀವು ಮತ್ತೊಬ್ಬರತ್ರ ಹೇಳಿ ಕಲಿಸಿದ್ದು ಇಲ್ಲಿ ಪ್ರಥಮ ಪ್ರೇರಣಾರ್ಥಕವನ್ನು ಬಳಸಬೇಕು ಇಲ್ಲಿ ದ್ವಿತೀಯವನ್ನು ಬಳಸಬೇಕು ಸರಿನಾ ಹೀಗೆ ಇದರ ಬಳಕೆ ಈಗ ಮೊದಲಿಗೆ ನಾನು ಪ್ರಥಮ ಪ್ರೇರಣಾರ್ಥಕವನ್ನು ಹೇಗೆ ರಚಿಸಬೇಕು ಅಂತ ಹೇಳ್ಕೊಡ್ತೇನೆ ನೆಕ್ಸ್ಟ್ ದ್ವಿತೀಯ ಪ್ರೇರಣಾರ್ಥಕವನ್ನು ಹೇಗೆ ರಚಿಸಬೇಕು ಅಂತ ಹೇಳ್ಕೊಡ್ತೇನೆ ನೆಕ್ಸ್ಟ್ ವಿಡಿಯೋಲಿ ಇದರ ಬಳಕೆಯನ್ನು ಹೇಳ್ಕೊಡ್ತೇನೆ ಸರಿನಾ ಈಗ ಪ್ರಥಮ ಪ್ರೇರಣಾರ್ಥಕ ಉಟ್ ಅಂದ್ರೆ ಏಳು ಉಟ್ನ ಅಂದ್ರೆ ಏಳುವುದು ಉಠಾನ ಅಂದ್ರೆ ಏಳಿಸುವುದು ಅಥವಾ ಎಬ್ಬಿಸುವುದು ಆಯ್ತಾ ಏಳಿಸುವುದು ಅಥವಾ ಎಬ್ಬಿಸುವುದು ಈಗ ಟ್ರಾನ್ಸಿಟಿವ್ ಇಂಟ್ರಾನ್ಸಿಟಿವ್ ವರ್ಬ್ಸ್ ಬಗ್ಗೆ ಕಲ್ತಿದ್ದೇವೆ ನಾವು ಅಲ್ವಾ ನೆನಪಿರ್ಬೋದು ನಿಮಗೆ ಐ ಟಿ ಅಂದ್ರೆ ಇಂಟ್ರಾನ್ಸಿಟಿವ್ ಟಿ ಅಂದ್ರೆ ಟ್ರಾನ್ಸಿಟಿವ್ ಸರಿನಾ ಚಲ್ ಚಲ್ ಮೂಲ ರೂಪ ಚಲ್ನ ನಡೆಯುವುದು ಅಥವಾ ಹೋಗುವುದು ಈಗ ಒಂದು ಒಂದು ಪದ ತಗೊಂಡ್ರೆ ನೀವು ಪದ ಒಂದು ಪದ ತಗೊಂಡ್ರೆ ಅದಕ್ಕೆ ಹಲವಾರು ಅರ್ಥಗಳಿರ್ತವೆ ಕನ್ನಡದಲ್ಲಿಯೂ ಹಾಗೆ ಹಿಂದಿಯಲ್ಲೂ ಹಾಗೆ ಹಾಗಾಗಿ ಚಲ್ನ ಅಂತ ನೀವು ತಗೊಂಡ್ರೆ ನಡೆಯುವುದು ಅಂತ ಆಗ್ತದೆ ಹೋಗುವುದು ಅಂತ ಕೂಡ ಆಗ್ತದೆ ಆಯ್ತಾ ಅದೇ ಚಲನ ಅಂತ ತಗೊಂಡ್ರೆ ನೀವು ನಡೆಸುವುದು ಅಂತ ಆಗ್ತದೆ ಹೋಗಿಸುವುದು ಅಂತ ಆಗ್ತದೆ ಚಲಾಯಿಸುವುದು ಅಂತ ಕೂಡ ಆಗ್ತದೆ ಗಾಡಿ ಚಲಾಯಿಸುತ್ತೆ ಗಾಡಿ ಚಲಾಯಿಸ್ತೇವಲ್ಲ ಅದಕ್ಕೆ ನಾವು ಚಲನ ಅಂತ ಕೂಡ ಹೇಳ್ತೇವೆ ಆಯ್ತಾ ಈಗ ಹೇಗೆ ರಚಿಸುವುದು ಚಲ್ ಚಲ್ ಮೂಲ ರೂಪ ಅಲ್ವಾ ಚಲ್ ಮೂಲ ರೂಪ ಇದಕ್ಕೆ ಆವನ್ನು ಸೇರಿಸಿದ್ರೆ ಆಯ್ತು ಚಲ್ ಇದದ ಚಲ ಆಗ್ತದೆ ಚಲ್ ಚಲ್ನ ಚಲಾನ ಮೂಲ ರೂಪಕ್ಕೆ ಆಕಾರ ಸೇರಿಸಿದ್ರೆ ಆಯ್ತು ಬನ್ ಬನ್ ಬನ ಬನ್ನ ಬನಾನ ಬನನ ಅಂದ್ರೆ ಆಗುವುದು ಮಾಡುವುದು ಕಟ್ಟುವುದು ಬನಾನ ಅಂದ್ರೆ ಆಗಿಸುವುದು ಮಾಡಿಸುವುದು ಕಟ್ಟಿಸುವುದು ಬನನ ಬನಾನ ಪಕ್ಕನ ಬೇಯುವುದು ಪಕಾನ ಬೇಯಿಸುವುದು ಇದರ ಅರ್ಥ ನಾನು ಹೇಳಿದ್ದೇನೆ ಪ್ರಥಮ ಪ್ರೇರಣಾರ್ಥಕದ ಅರ್ಥ ಹೇಳಿದ್ದೇನೆ ಬಚ್ಚನ ಉಳಿಯುವುದು ಬಚಾನ ಅಂದ್ರೆ ಉಳಿಸುವುದು ಎಲ್ಲಾ ಮೂಲ ರೂಪಗಳಿಗೂ ನ ಸಾರಿ ಆ ಸೇರಿಸ್ತಾ ಹೋದ್ರೆ ಆಯ್ತು ಆಯ್ತಾ ಮೂಲ ರೂಪ ಯಾವ್ದ್ರದ ಮೂಲ ರೂಪ ಕ್ರಿಯಾಪದದ ಮೂಲ ರೂಪ ಕ್ರಿಯಾಪದದ ಮೂಲ ರೂಪಕ್ಕೆ ಆ ಸೇರಿಸ್ತಾ ಹೋದ್ರೆ ಆಯ್ತು ಚಲ್ ಇದ್ದದು ಚಲ ಆಗ್ತದೆ ಬನ್ ಇದ್ದದು ಬನಾ ಆಗ್ತದೆ ಪಕ್ ಇದ್ದದು ಪಕಾ ಆಗ್ತದೆ ಬಚ್ ಇದ್ದದು ಬಚಾ ಆಗ್ತದೆ ಆಯ್ತಾ ಇದು ಯಾವಾಗ ಅಂದ್ರೆ ಮೂಲ ಕ್ರಿಯಾಪದ ಉಂಟಲ್ಲ ಮೂಲ ಕ್ರಿಯಾಪದ ಇದು ಒಂದು ವ್ಯಂಜನದಿಂದ ಕೊನೆಗೊಂಡ್ರೆ ಲ ನ ಕ ಚ ಇವೆಲ್ಲ ವ್ಯಂಜನಗಳು ಅಲ್ವಾ ವ್ಯಂಜನಗಳು ಮತ್ತು ಅ ಇಂದ ಕೊನೆಗೊಂಡ್ರೆ ಇದು ಚಲ್ ಲ ಲ ಇದು ಚಲಿ ಅಲ್ಲ ಚಲೆ ಅಲ್ಲ ಚಲಾ ಅಲ್ಲ ಇದು ಚಲ್ ಲ ಅ ಬನ್ ನ ನ ಹೀಗೆ ಇವೆಲ್ಲ ಕೊನೆಗೊಂಡ್ರೆ ಇದಕ್ಕೆ ಆಕಾರ ಸೇರಿಸಿದ್ರೆ ಆಯ್ತು ಅಕಾರದಿಂದ ಕೊನೆಗೊಂಡ್ರೆ ಆಕಾರ ಸೇರಿಸಿದ್ರೆ ಆಯ್ತು ಸರಿನಾ ನೆಕ್ಸ್ಟ್ ಮೂಲ ಕ್ರಿಯಾಪದದ ಹಿಂದಿನ ಅಕ್ಷರ ಹಿಂದಿನ ಅಕ್ಷರ ಆ ಇದ್ರೆ ಅದನ್ನ ಅ ಮಾಡಬೇಕಾಗ್ತದೆ ಆ ಇದ್ರೆ ಅದನ್ನ ಅ ಮಾಡಬೇಕಾಗ್ತದೆ ಆಯ್ತಾ ಉದಾಹರಣೆಗೆ ಜಾಗನ ಜಾಗನ ಅಂದ್ರೆ ಎಚ್ಚರವಾಗುವುದು ಆಯ್ತಾ ಎಚ್ಚರವಾಗುವುದು ಜಾಗನ ಜಗಾನ ಅಂದ್ರೆ ಎಚ್ಚರಿಸುವುದು
ಎಚ್ಚರಿಸುವುದು. ಈಗ ಇಲ್ಲಿ ನೋಡಿ, ಮೂಲ ಕ್ರಿಯಾಪದ ಜಾಗ್ ಜಾಗ್ ಆಕಾರದಿಂದ ಆಕಾರದಿಂದ ಕೊನೆಗೊಳ್ಳುತ್ತದೆ. ಯಾವುದು? ಮೂಲ ಕ್ರಿಯಾಪದದ ಹಿಂದಿನ ಅಕ್ಷರ. ಹಿಂದಿನ ಅಕ್ಷರ ಅಂದರೆ ಕೊನೆಯ ಅಕ್ಷರ ಗ. ಜಾಗ್ ಕೊನೆಯ ಅಕ್ಷರ ಗ. ಗವಿನ ಹಿಂದಿನ ಅಕ್ಷರ ಜಾ. ಈ ಜಾ ಅನ್ನುವಂಥದ್ದು ಆಕಾರದಿಂದ ಕೊನೆಗೊಂಡಿದೆ. ಕೊನೆಗೊಂಡಿದ್ದಕ್ಕೆ ಇದನ್ನ ಅಕಾರಕ್ಕೆ ತರಬೇಕು. ಜಾ ಇದ್ದದು ಜ ಆಗ್ತದೆ, ಜಾ ಇದ್ದದು ಜ ಆಗ್ತದೆ. ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಈ ಮೂಲ ಕ್ರಿಯಾಪದಕ್ಕೆ ಆವನ್ನು ಸೇರಿಸಬೇಕು. ಮುಂಚೆ ಮಾಡಿದ್ವಲ್ಲ, ಮೊದಲು ಮಾಡಿದ್ವಲ್ಲ, ಹಾಗೆ ಜಾಗ್ ಇದ್ದದು ಜಗಾ ಆಗ್ತದೆ. ಜಾಗ್ ಇದ್ದದು ಜಗಾ ಆಗ್ತದೆ. ಇದರ ಆಕಾರ ಹೋಯಿತು, ಅ ಬಂತು, ಇದರ ಅಕಾರ ಆಕಾರ ಆಗ್ತದೆ. ಸರಿನಾ? ನೆಕ್ಸ್ಟ್, ಊ ಹಾಗೂ ಓ ಇದ್ರೆ, ಊ ಹಾಗೂ ಓ ಇದ್ರೆ ಊ ಆಗ್ತದೆ. ಆಯ್ತಾ? ಯಾವುದು? ಮೂಲ ಕ್ರಿಯಾಪದದ ಹಿಂದಿನ ಅಕ್ಷರ. ಘೂಮನ ಅಂದ್ರೆ ಸುತ್ತಾಡುವುದು, ಘುಮಾನ ಅಂದ್ರೆ ಸುತ್ತಾಡಿಸುವುದು. ಘೂಮ್ ಅನ್ನುವಂಥದ್ದು ಮೂಲ ಕ್ರಿಯಾಪದ. ಇದರ ಹಿಂದಿನ ಅಕ್ಷರ ಅಂದ್ರೆ ಕೊನೆಯ ಅಕ್ಷರ ಮ. ಇದರ ಹಿಂದಿನ ಅಕ್ಷರ ಘೂ, ಊಕಾರದಿಂದ ಕೊನೆಗೊಂಡಿದೆ. ಘೂ ಇದು ಊಕಾರಕ್ಕೆ ಬರ್ತದೆ. ಘೂ ಇದ್ದದು ಘೂ ಆಗ್ತದೆ, ಘೂ ಇದ್ದದು ಘೂ ಆಗ್ತದೆ. ಅಷ್ಟೇ ಅಲ್ಲ, ಈ ಮೂಲ ಕ್ರಿಯಾಪದಕ್ಕೆ ಆ ಸೇರಿಸಬೇಕು. ಹಾಗಾಗಿ ಘೂಮ್ ಇದ್ದದು ಘುಮಾ ಆಗ್ತದೆ, ಘೂಮನ ಇದ್ದದು ಘುಮಾನ ಆಗ್ತದೆ. ಸರಿನಾ? ಈ ಎ ಐ ಇದ್ರೆ ಈ ಕಾರಕ ಬರ್ತದೆ. ಈ ಎ ಐ ಇದ್ರೆ ಈ ಕಾರಕ್ಕೆ ತರಬೇಕಾಗ್ತದೆ. ಉದಾಹರಣೆಗೆ, ಭೀಗನ ಅಂದ್ರೆ ಒದ್ದೆಯಾಗುವುದು, ಭೀಗಾನ ಅಂದ್ರೆ ಒದ್ದೆ ಮಾಡಿಸುವುದು. ಆಯ್ತಾ? ಇಲ್ಲಿ ನೋಡಿ, ಭೀ ಉಂಟು ಅಂದ್ರೆ ಈ ಕಾರದಿಂದ ಕೊನೆಗೊಂಡಿದೆ. ಕೊನೆಗೊಂಡಿದೆ ಅಂದ್ರೆ ಭೀಗ ಅನ್ನುವಂಥದ್ದು ಮೂಲ ಕ್ರಿಯಾಪದ, ಮೂಲ ರೂಪ. ಇದರ ಮೊದಲ ಸ್ವರ ಈ, ಭೀಗ್ ಇದರ ಮೊದಲ ಸ್ವರ ಭೀ, ಈ ಕಾರದಿಂದ ಕೊನೆಗೊಂಡಿದೆ, ಅದನ್ನ ಇಕಾರಕ್ಕೆ ತರಬೇಕು. ಭೀ ಇದ್ದದ್ದು ಭೀ ಆಗ್ತದೆ, ಭೀ ಇದ್ದದ್ದು ಭೀ ಆಗ್ತದೆ. ಅಷ್ಟೇ ಅಲ್ಲ, ಗಗೆ ಆಕಾರ ಸೇರಿಸಬೇಕು. ಭೀಗ್ ಇದ್ದದ್ದು ಭೀಗಾ ಆಗ್ತದೆ, ಭೀಗ್ನ ಇದ್ದದ್ದು ಭೀಗಾನ ಆಗ್ತದೆ. ಸರಿನಾ? ಭೀಗ್ನ ಭೀಗಾನ. ನೆಕ್ಸ್ಟ್, ಲೇಟ್ನ ಅಂದ್ರೆ ಮಲಗುವುದು, ಲಿಟಾನ ಅಂದ್ರೆ ಮಲಗಿಸುವುದು. ಆಯ್ತಾ? ಲೇ ಲೇಟ್, ಲೇಟ್ ಮೂಲ ರೂಪ, ಲೇಟ್ ಟ ಕೊನೆಗೊಳ್ಳುವುದು. ಇದರ ಮೊದಲ ಸ್ವರ ಲೇ, ಎ ಏಕಾರದಿಂದ ಕೊನೆ, ಏಕಾರದಲ್ಲಿದೆ, ಎ ಇಂದ ಈಗ ತರಬೇಕು, ಲೇ ಇಂದ ಲಿ ಆಗ್ತದೆ, ಲಿ ಆಯ್ತು. ಅಷ್ಟೇ ಅಲ್ಲ, ಇದಕ್ಕೆ ಕೊನೆಯ ಸ್ವರಕ್ಕೆ ಅಥವಾ ಕೊನೆಯ ಅಕ್ಷರ ಅಂತ ಹೇಳ್ಬೋದು, ಆಕಾರವನ್ನು ಸೇರಿಸಬೇಕು. ಟಗೆ ಆಕಾರ ಸೇರಿಸಿದ್ರೆ ಟ ಆಯ್ತು. ಹಾಗಾಗಿ ಲೇಟ್ ಇದ್ದದ್ದು ಲಿಟ ಆಯ್ತು, ಲೇಟ್ ನ ಇದ್ದದ್ದು ಲಿಟ ನ ಆಯ್ತು. ಸರಿನಾ? ನೆಕ್ಸ್ಟ್, ಬೈಟ್ ನ ಇದ್ದದ್ದು ಬಿಟಾನ ಆಯ್ತು. ಬೈಟ್ ನ ಅಂದ್ರೆ ಕುಳಿತುಕೊಳ್ಳುವುದು, ಬಿಟಾನ ಅಂದ್ರೆ ಕುಳಿತುಕೊಳ್ಳಿಸುವುದು. ಆಯ್ತಾ? ಬೈಟ್ ನ ಅಂದ್ರೆ ನೀವೇ ಕೂತ್ಕೊಳ್ಳುವುದು, ಬಿಟಾನ ಅಂದ್ರೆ ಮನೆಗೆ ಬಂದವರನ್ನು ಕೂರಿಸ್ತಿರಲ್ಲ, ಕೂತ್ಕೊಳ್ಳಿ ಅಂತೇಳಿ ಬಿಟಾನ ಕೂರಿಸುವುದು. ಇಲ್ಲಿ ಬೈಟ್ ಅನ್ನುವಂಥದ್ದು ಮೂಲ ರೂಪ, ಟ ಇಂದ ಕೊನೆಗೊಂಡಿದೆ. ಇದರ ಮೊದಲ ಸ್ವರ ಬೈ, ಐ ಐ, ಇದು ಈಗ ಬರ್ತದೆ. ಬೈ ಇದ್ದದು ಬಿ ಆಯ್ತು, ಟ ಇದ್ದದು ಟ ಆಗ್ತದೆ, ಬೈಟ್ ಇದ್ದದು ಬಿಟಾ ಆಗ್ತದೆ, ಬೈಟ್ನ ಬಿಟಾನ ಈ ತರ. ಸರಿನಾ? ನೆಕ್ಸ್ಟ್, ಎರಡನೇದು ಹೇಳಿದ್ನಲ್ಲ ಈಗಷ್ಟೇ, ಈಗಷ್ಟೇ ನಾನು ಹೇಳಿದ್ನಲ್ಲ ನಿಯಮ, ಅದಕ್ಕೆ ವಿರುದ್ಧ. ಎರಡನೇದೇನು? ಆ ಇಂದ ಅ ಬರ್ತದೆ, ಉ ಓ ಇಂದ ಉ ಬರ್ತದೆ, ಇ ಎ ಇಂದ ಇ ಬರ್ತದೆ ಅಂತ. ಇದರ ವಿರುದ್ಧ ಅದು ಹೇಗೆ ಅಂತ ನೋಡೋಣ. ಮೊದಲು ಅ ಇಂದ ಆ ಆಗ್ತದೆ, ನಿಕಲ್ನ ನಿಕಾಲ್ನ
ನಿಕಲ್ನ ಅಂದ್ರೆ ಹೊರ ಹೋಗುವುದು, ಹೊರಗೆ ಹೋಗುವುದು. ನಿಕಾಲ್ನ ಅಂದ್ರೆ ಹೊರಗೆ ತೆಗೆಯುವುದು. ಆಯ್ತಾ ನೋಡಿ, ಈ ಅರ್ಥದಲ್ಲಿ ಕೆಲವೊಮ್ಮೆ ಬದಲಾಗುವ ಚಾನ್ಸಸ್ ಉಂಟು. ಮುಂಚೆ ನೋಡಿದ ಅರ್ಥ ತರ ಚೇಂಜ್ ಆಗುವುದಿಲ್ಲ. ಇಲ್ಲಿ ನಿಕಾಲ್ನ, ನಿಕಲ್ನ ಅಂದ್ರೆ ಹೊರಗೆ ಹೋಗುವುದು, ನಿಕಾಲ್ನ ಅಂದ್ರೆ ಹೊರಗೆ ತೆಗೆಯುವುದು. ಅಂದ್ರೆ ನಿಮ್ಮ ಪರ್ಸ್ ಇಂದ ದುಡ್ಡನ್ನು ಹೊರಗೆ ತೆಗೆಯಲಿಕ್ಕೆ ನಿಕಾಲ್ನ ಅಂತ ಹೇಳಿ ನಾವು ಬಳಸ್ತೇವೆ. ಆಯ್ತಾ, ಇಲ್ಲಿ ನಿಕಲ್ನ, ನಿಕಾಲ್ನ ಆಯ್ತು. ಆಯ್ತಾ, ನಿಕಲ್ ಮೂಲ ರೂಪ, ಲ ಇದರ ಮೊದಲ ಪದ, ಮೊದಲ ಅಕ್ಷರ ಕ, ಕ ಅ ಇಂದ ಕೊನೆಗೊಂಡಿದೆ, ಅ ಸ್ವರದಿಂದ ಕೊನೆಗೊಂಡಿದೆ. ಕ ಕ ಅನ್ನುವಂಥದ್ದು ಅ ಇಂದ, ಇದು ಆ ಆಗ್ತದೆ. ನಿಕಲ್ ಇದ್ದದು ನಿಕಾಲ್ ಆಗ್ತದೆ, ನಿಕಲ್ ಇದ್ದದು ನಿಕಾಲ್ ಆಗ್ತದೆ. ಆಯ್ತಾ, ಈ ಲಗೆ ಆ ಸೇರಿಸುವುದಿಲ್ಲ, ಲಗೆ ಆ ಸೇರಿಸುವುದಿಲ್ಲ. ನಿಕಲ್ ಇದ್ದದ್ದು ನಿಕಾಲ್ ಆಗ್ತದೆ ಅಷ್ಟೇ. ಉಕಾರ, ಉಕಾರ ಇಂದ ಊ ಅಥವಾ ಓ ಆಗುವ ಸಾಧ್ಯತೆಗಳುಂಟು ಅಥವಾ ಮಾಡಬೇಕಾಗ್ತದೆ. ರುಕ್ ನ ಅಂದ್ರೆ ನಿಲ್ಲುವುದು, ರೋಕ್ ನ ಅಂದ್ರೆ ನಿಲ್ಲಿಸುವುದು. ರುಕ್ ಮೂಲ ರೂಪ, ಕ ಇಂದ ಕೊನೆಗೊಳ್ತು. ಇದರ ಮೊದಲದು, ಮೊದಲನೇದು ರು, ಊ ಇಂದ ಕೊನೆಗೊಂಡಿದೆ. ಇದು ಓ ಆಗ್ತದೆ, ಓ ಆಗ್ತದೆ. ರೋ ಆಯ್ತು, ರೋಕನ ಆಯ್ತು. ರುಕ್ ನ ಇದ್ದದ್ದು ರೋಕನ ಆಯ್ತು. ಈಗ ನಿಮ್ಗೆ ನಿಮ್ಗೆ ಅನ್ಸ್ಬೋದು ಇದನ್ನೆಲ್ಲ ಹೇಗೆ ನೆನ್ಪಿಟ್ಕೊಳ್ಳೋದಂತ. ಇದೆಲ್ಲ ನೀವು ಮಾತಾಡ್ತಾ ಮಾತಾಡ್ತಾ ನಿಮ್ಗೆ ನ್ಯಾಚುರಲ್ ಆಗಿ ಬರ್ತದೆ, ಪ್ರಾಕ್ಟೀಸ್ ಇಂದನೇ ಬರಬೇಕು, ಬಿಟ್ರೆ ಬೇರೆ ಯಾವ ರೀತಿಯಲ್ಲೂ ಇದನ್ನ ನೆನ್ಪಿಟ್ಕೊಳ್ಲಿಕ್ಕೆ ಆಗುದಿಲ್ಲ. ನೀವು ಸ್ವಲ್ಪ ಇದನ್ನ ಪ್ರಾಕ್ಟೀಸ್ ಮಾಡಬಹುದು, ಬಿಟ್ರೆ ಎಲ್ಲಾ ಕ್ರಿಯಾಪದಗಳನ್ನು ನೀವು ನೆನ್ಪಿಟ್ಕೊಳ್ಲಿಕ್ಕೆ ಆಗುದಿಲ್ಲ. ಆಯ್ತಾ, ಒಂದು ಸಾವಿರಾರು ಕ್ರಿಯಾಪದಗಳಿರ್ತವೆ ಒಂದು ಭಾಷೆ ಅಂತ ಹೇಳಿದ್ಮೇಲೆ, ಸಾವಿರಾರು ಕ್ರಿಯಾಪದಗಳಿರ್ತವೆ, ಎಲ್ಲದರ ಪ್ರೇರಣಾರ್ಥಕ ರೂಪಗಳನ್ನು ನೀವು ನೆನ್ಪಿಟ್ಕೊಳ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಕೆಲವು ನಿಯಮಗಳನ್ನು ನೆನ್ಪಿಟ್ಕೊಳ್ಬೇಕು, ಅದನ್ನ ಯೂಸ್ ಮಾಡಬೇಕು. ಯೂಸ್ ಮಾಡಿ 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 ನಮಗೆ ನ್ಯಾಚುರಲ್ ಆಗಿ ಬರ್ತದೆ, ಸರಿನಾ? ನೆಕ್ಸ್ಟ್, ಈ ಇಂದ ಇ ಅಥವಾ ಎ ಆಗ್ತದೆ, ಈ ಇಂದ ಇ ಅಥವಾ ಎ ಆಗ್ತದೆ. ಪಿಸನ ಅಂದ್ರೆ ಅರೆಯುವುದು, ಅರಿಯು ಕಲ್ಲುಂಟಲ್ಲ ಅದರಲ್ಲಿ ಮಸಾಲೆ ಅರಿಯುವುದು, ಅರಿತೇವಲ್ಲ ನಾವು, ಅರಿತೇವಲ್ಲ, ಅರೆಯುವುದು ಪಿಸನ. ಪೀಸ್ನ ಅಂದ್ರೆ ಅರೆಸುವುದು, ಮತ್ತೊಬ್ಬರ ಕೈಯಲ್ಲಿ ಸಾರಿ ಅರೆಸುವುದು. ಆಯ್ತಾ, ಅರೆಯುವುದು ಅರೆಸುವುದು, ಅರ್ಥ ಬೇರೆ ಬೇರೆ ನೋಡ್ಕೊಳ್ಳಿ. ಇಲ್ಲಿ ಪಿಸ್ ಈ ಕಾರದಿಂದ ಕೊನೆಗೊಂಡಿದೆ, ಪೀಸ್ ಈ ಕಾರದಿಂದ ಈ ಕಾರಕ್ಕೆ ಬದಲಾಯಿತು. ಪಿಸ್ನ ಪೀಸ್ನ, ಪಿಸ್ನ ಪೀಸ್ನ, ಸರಿನಾ? ನೆಕ್ಸ್ಟ್, ಕಾಂಪೌಂಡ್ ವರ್ಬ್ಸ್, ಕಾಂಪೌಂಡ್ ವರ್ಬ್ಸ್ ಅಂತ ಹೇಳಿ ಇದ್ದಾವೆ ಕಾಂಪೌಂಡ್ ಕ್ರಿಯಾಪದಗಳು. ಇಲ್ಲೇನಂದ್ರೆ ಹೋನ ಇದ್ದದ್ದು ಕರ್ಣ ಆಗ್ತದೆ. ಉದಾಹರಣೆಗೆ ಶುರು ಹೋನ ಅಂದ್ರೆ ಪ್ರಾರಂಭ ಆಗುವುದು, ಶುರು ಹೋನ. ಶುರು ಕರ್ಣ ಅಂದ್ರೆ ಪ್ರಾರಂಭ ಮಾಡುವುದು, ಹೋನ ಇದ್ದದ್ದು ಕರ್ಣ ಆಗ್ತದೆ. ಮರಮ್ಮತ್ ಹೋನ, ಮರಮ್ಮತ್ ಹೋನ ಅಂದ್ರೆ ರಿಪೇರಿ ಆಗುವುದು, ಮರಮ್ಮತ್ ಕರ್ಣ ಅಂದ್ರೆ ರಿಪೇರಿ ಮಾಡುವುದು. ಈ ತರ ಹೋನ ಇದ್ದದ್ದು ಕರ್ಣ ಆಗ್ತದೆ, ಸರಿನಾ? ಇಲ್ಲಿ ಎರಡು ಪದಗಳು, ಕ್ರಿಯಾಪದ ಎರಡು ಪದಗಳಿಂದ ಮಾಡಲ್ಪಟ್ಟಿದೆ. ಆಯ್ತಾ, ನೆಕ್ಸ್ಟ್ ಸ್ಪೆಷಲ್ ವಿಶೇಷ ರೂಪಗಳು ಕೂಡ ಇದ್ದಾವೆ ನೋಡಿ. ಇದು ಇದಕ್ಕೆಲ್ಲ ನಿಯಮ ನಾವು ಯಾವುದನ್ನು ಹಾಕ್ಲಿಕ್ಕೆ ಆಗುದಿಲ್ಲ. ಬಿಕ್ನ, ಬಿಕ್ನ ಅಂದ್ರೆ ಮಾರಲ್ಪಡುವುದು, ಬೇಚ್ನ ಅಂದ್ರೆ ಮಾರುವುದು. ನೋಡಿ, ಇದಕ್ಕೂ ಇದಕ್ಕೂ ಏನು ನಿಯಮ ಹಾಕ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಕ ಇತ್ತು, ಇಲ್ಲಿ ಚ ಬಂದಿದೆ, ಇಲ್ಲಿ ಈ ಕಾರ ಇತ್ತು, ಇಲ್ಲಿ ಎ ಕಾರ ಬಂದಿದೆ ಅಲ್ವಾ. ಇಲ್ಲಿ ಧುಲ್ನ ಅಂದ್ರೆ ತೊಳೆಯಲ್ಪಡುವುದು, ಇಲ್ಲಿ ಧೋನ ಅಂದ್ರೆ ತೊಳೆಯುವುದು. ಸೋನ ಅಂದ್ರೆ ಮಲಗುವುದು, ಸುಲಾನ ಅಂದ್ರೆ ಮಲಗಿಸುವುದು, ಸರಿನಾ? ಈ ತರಹ ನಾವು ಪ್ರಥಮ ಪ್ರೇರಣಾರ್ಥಕವನ್ನು ರಚನೆ ಮಾಡ್ತೇವೆ. ಇನ್ನು ದ್ವಿತೀಯಕ್ಕೆ ಬಂದ್ರೆ, ಮೂಲ ಕ್ರಿಯಾಪದವು ವ್ಯಂಜನದಲ್ಲಿ ಕೊನೆಗೊಂಡರೆ ಮತ್ತು ಮೊದಲ ಸ್ವರ ಚಿಕ್ಕದಾದರೆ ಮೂಲ ಕ್ರಿಯಾಪದಕ್ಕೆ ವಾ ಸೇರಿಸಿ. ಈಗ ಮೂಲ ಕ್ರಿಯಾಪದವು ವ್ಯಂಜನದಲ್ಲಿ ಕೊನೆಗೊಂಡರೆ, ಕರ್ ಉಟ್ ಮರ್, ಕರ್ ಅಂದ್ರೆ ಮಾಡು, ಉಟ್ ಅಂದ್ರೆ ಏಳು, ಮರ್ ಅಂದ್ರೆ ಸಾಯುವುದು. ಆಯ್ತಾ, ಸಾಯಿ. ಸೊ ಇವೆಲ್ಲ ವ್ಯಂಜನದಲ್ಲಿ ಕೊನೆಗೊಂಡಿದೆ, ರ ಠ ರ. ಆಯ್ತಾ, ಹಾಗೂ ಮೊದಲ ಸ್ವರ ಚಿಕ್ಕದಾದರೆ, ಮೊದಲನೇದು ಯಾವುದು, ಕ ಉ ಮತ್ತು ಮ, ಇದು ಕಾ ಅಲ್ಲ, ಕಿ ಅಲ್ಲ, ಕೆ ಅಲ್ಲ, ಇದು ಕ ಚಿಕ್ಕದು, ಉ ಚಿಕ್ಕ ಸ್ವರ, ಮ ಚಿಕ್ಕ ಸ್ವರ. ಹೀಗೆ
ವ್ಯಂಜನದಲ್ಲಿ ಕೊನೆಗೊಂಡು ಮೊದಲ ಸ್ವರ ಚಿಕ್ಕದಾದರೆ ಇದಕ್ಕೆ ವಾ ಸೇರಿಸಿದ್ರೆ ಆಯ್ತಷ್ಟೇ. ಕರ್ ಇದ್ದದ್ದು ಕರ್ ಇದ್ದದ್ದು ಕರ್ವಾ ಆಗ್ತದೆ. ಉಟ್ ಇದ್ದದ್ದು ಉಟ್ವಾ ಆಗ್ತದೆ. ಮರ್ ಇದ್ದದ್ದು ಮರ್ವಾ ಆಗ್ತದೆ. ಸರಿನಾ? ನೆಕ್ಸ್ಟ್, ಮೂಲ ಕ್ರಿಯಾಪದವು ವ್ಯಂಜನದಲ್ಲಿ ಕೊನೆಗೊಂಡರೆ ಮತ್ತು ಮೊದಲ ಸ್ವರ ದೊಡ್ಡದಾದರೆ ಮೊದಲು ಅದನ್ನು ಚಿಕ್ಕದಾಗಿಸಿ ವಾ ಸೇರಿಸಿ. ಜಾಗ್ ಅಂದ್ರೆ ಏಳುವುದು, ಎಚ್ಚರಿಕೆ ಆಗುವುದು. ಘೂಮ್ ಅಂದ್ರೆ ಸುತ್ತಾಡುವುದು. ಜೀತ್ ಅಂದ್ರೆ ಗೆಲ್ಲು, ಆಯ್ತಾ, ಗೆಲ್ಲುವುದು. ಆಯ್ತಾ, ಇಲ್ಲಿ ನೋಡಿ, ಗ ಮ ತ ಇವೆಲ್ಲವೂ ವ್ಯಂಜನಗಳು. ವ್ಯಂಜನದಿಂದ ಮೂಲ ರೂಪ ಕೊನೆಗೊಂಡಿದೆ. ಹಾಗೂ ಮೊದಲ ಕ್ರಿಯೆ, ಮೊದಲ ಸ್ವರ ಉಂಟಲ್ಲ ದೊಡ್ಡದು, ಜಾ ದೊಡ್ಡ ಸ್ವರ, ಘೂ ಘೂ ದೊಡ್ಡ ಸ್ವರ, ಆಯ್ತಾ, ಜೀ ದೊಡ್ಡ ಸ್ವರ, ಜೀ ದೊಡ್ಡ ಸ್ವರ. ಹೀಗಿದ್ದಾಗ ಈ ದೊಡ್ಡ ಸ್ವರವನ್ನು ಸಣ್ಣದು ಮಾಡಬೇಕು. ಜಾ ಇದ್ದದ್ದು ಜ ಆಗ್ತದೆ, ಘೂ ಇದ್ದದ್ದು ಘೂ ಆಗ್ತದೆ, ಜೀ ಇದ್ದದ್ದು ಜಿ ಆಗ್ತದೆ. ಇದನ್ನು ಮಾಡಿ ಇದಕ್ಕೆ ವಾ ಸೇರಿಸಬೇಕು. ಜಾಗ್ ಇದ್ದದ್ದು ಜಗ್ವಾ ಆಗ್ತದೆ, ಘೂಮ್ ಇದ್ದದ್ದು ಘುಮ್ವಾ ಆಗ್ತದೆ, ಜೀತ್ ಇದ್ದದ್ದು ಜಿತ್ವಾ ಆಗ್ತದೆ. ಆಯ್ತಾ? ಮೊದಲಿಗೆ ಸ್ವರವನ್ನು ಸಣ್ಣದು ಮಾಡಿ ಮತ್ತೆ ವಾ ಸೇರಿಸಬೇಕು. ನೆಕ್ಸ್ಟ್, ಮೊದಲ ಸ್ವರ ಅಥವಾ ಮೊದಲ ಸ್ವರದ ಧ್ವನಿ ಉಂಟಲ್ಲ ಎ ಆಗಿದ್ರೆ ಈಗೆ ಬದಲಾಯಿಸಿ ವಾ ಸೇರಿಸಬೇಕು. ಉದಾಹರಣೆಗೆ ಲೇಟ್, ಲೇಟ್ ವ್ಯಂಜನದಿಂದ ಕೊನೆಗೊಳ್ತು, ವ್ಯಂಜನದಿಂದ ಕೊನೆಗೊಳ್ತು. ಮೊದಲ ಸ್ವರ ಎ, ಲೇ ಅಲ್ವಾ, ಲೇಟ್. ಇದನ್ನ ಲೇ ಇಂದ ಈಗೆ ಲೀ ಮಾಡಬೇಕು ಅಥವಾ ಏಕಾರದಿಂದ ಈಕಾರಕ್ಕೆ ಬದಲು ಮಾಡಬೇಕು. ಬದಲು ಮಾಡಿ ವಾ ಸೇರಿಸಬೇಕು. ಸೇರಿಸಿದಾಗ ಲೇಟ್ ಇದ್ದದ್ದು ಲಿಟ್ ವಾ ಆಗ್ತದೆ, ಲೇಟ್ ಇದ್ದದ್ದು ಲಿಟ್ ವಾ ಆಗ್ತದೆ. ಲೇಟ್ ಅಂದ್ರೆ ಮಲಗುವುದು, ಲಿಟ್ ವಾ ಮಲಗಿಸುವುದು. ಆಯ್ತಾ? ದೇಖ್ ಅಂದ್ರೆ ನೋಡು, ಆಯ್ತಾ, ದೇಖ್ ಅಂದ್ರೆ ನೋಡು. ಖ ವ್ಯಂಜನ, ದೇ ಏಕಾರದಿಂದ ಕೊನೆಗೊಂಡಿದೆ, ಇದನ್ನ ಈಕಾರಕ್ಕೆ ತರಬೇಕು. ಈಕಾರಕ್ಕೆ ತಂದ್ರೆ ದಿ ಆಗ್ತದೆ, ದಿಖ್ ವಾ ಆಗ್ತದೆ. ದೇಖ್ ಇದ್ದದ್ದು ದಿಖ್ ವಾ ಆಗ್ತದೆ. ಸರಿನಾ? ನೆಕ್ಸ್ಟ್, ಮೊದಲ ಸ್ವರ ಧ್ವನಿಯು ಓ ಆಗಿದ್ದರೆ ಊಗೆ ಬದಲಾಯಿಸಿ ವಾ ಸೇರಿಸಿ. ಉದಾಹರಣೆಗೆ ಬೋಲ್ ಅಂದ್ರೆ ಹೇಳು ಅಥವಾ ಮಾತನಾಡು, ಬೋಲ್ ಹೇಳು ಅಥವಾ ಮಾತನಾಡು. ಲ ವ್ಯಂಜನದಿಂದ ಕೊನೆಗೊಂಡಿದೆ, ಮೊದಲ ಸ್ವರ ಓ, ಬೋಲ್ ಓ ಬೋಲ್. ಇದನ್ನ ಓ ಇಂದ ಊಗು ತರಬೇಕು. ಬೋ ಇದ್ದದ್ದು ಬೂ ಆಗ್ತದೆ. ಆಮೇಲೆ ವಾ ಸೇರಿಸಬೇಕು. ಸೇರಿಸಿದಾಗ ಬೋಲ್ ಇದ್ದದ್ದು ಬುಲ್ವಾ ಆಗ್ತದೆ, ಬೋಲ್ ಇದ್ದದ್ದು ಬುಲ್ವಾ ಆಗ್ತದೆ. ನೆಕ್ಸ್ಟ್, ಮೊದಲ ಸ್ವರ ಧ್ವನಿಯು ಐ ಅಥವಾ ಔ ಇದ್ದರೆ ಏನೂ ಮಾಡಲಿಕ್ಕಿಲ್ಲ, ವಾ ಸೇರಿಸಿದ್ರೆ ಆಯ್ತು. ತೈರ್ ಅಂದ್ರೆ ಈಜು, ಇದರಲ್ಲಿ ಏನೂ ಬದಲು ಮಾಡಲಿಕ್ಕಿಲ್ಲ, ಆ ವಾ ಸೇರಿಸಿದ್ರೆ ಆಯ್ತು. ಯಾಕಂದ್ರೆ ಮೊದಲ ಸ್ವರ ಔ ಇಂದ, ಔ ಸಾರಿ, ಇಲ್ಲಿ ಐ ಇಂದ ಕೊನೆಗೊಂಡಿದೆ ಅಥವಾ ಐ ಇಂದ ಇದೆ. ತೈರ್ ಐ ಇಂದ ಇದೆ ಮೊದಲ ಸ್ವರ. ಸೊ ತೈರ್ ಇದ್ದದ್ದು ತೈರ್ವಾ ಆಗ್ತದೆ. ದೌಡ್ ಅಂದ್ರೆ ಓಡು, ದೌಡ್ ಔವಿಂದ ಉಂಟು ಮೊದಲ ಸ್ವರ, ಔ ಉಂಟು. ಇದಕ್ಕೆ ಏನು ಹಾಕ್ಲಿಕ್ಕಿಲ್ಲ, ವಾ ಸೇರಿಸಿದ್ರೆ ಆಯ್ತು. ದೌಡ್ ಇದ್ದದ್ದು ದೌಡ್ವಾ ಆಗ್ತದೆ. ಸರಿನಾ? ನೆಕ್ಸ್ಟ್, ಮೂಲ ಕ್ರಿಯಾಪದವು ಕೇವಲ ಒಂದೇ ಅಕ್ಷರದ ದೀರ್ಘ ಸ್ವರವಾಗಿದ್ರೆ ಅದನ್ನು ಸಣ್ಣಕ್ಕೆ ಮಾಡಿ ಮತ್ತು ಲ್ವಾ ಸೇರಿಸಿ. ಬರೀ ವಾ ಅಲ್ಲ, ಲ್ವಾ. ಆಯ್ತಾ? ಉದಾಹರಣೆಗೆ ರೋ, ದೇ, ಪಿ, ಸೋ ಇವೆಲ್ಲ ಮೂಲ ಕ್ರಿಯಾಪದಗಳು. ಇವೆಲ್ಲ ಒಂದೇ ಅಕ್ಷರ ನೋಡಿ, ಒಂದೇ ಅಕ್ಷರ ಇವೆಲ್ಲ ಅಲ್ವಾ, ರೋ, ದೇ, ಪಿ, ಸೋ. ಹಾಗೂ ಇವೆಲ್ಲ ದೀರ್ಘ ಸ್ವರಗಳು, ರೋ, ದೇ, ಪಿ, ಸೋ ಅಲ್ವಾ. ಇವನ್ನ ಸಣ್ಣಕ್ಕೆ ಮಾಡಬೇಕು, ಇದನ್ನ ಸಣ್ಣಕ್ಕೆ ಮಾಡಬೇಕು ಮತ್ತು ಲ್ವಾ ಸೇರಿಸಬೇಕು. ರೋ ಇದ್ದದ್ದು ರುಲ್ವಾ ಆಗ್ತದೆ, ದೇ ಇದ್ದದ್ದು ದಿಲ್ವಾ ಆಗ್ತದೆ, ಪಿ ಇದ್ದದ್ದು ಪಿಲ್ವಾ ಆಗ್ತದೆ, ಸೋ ಇದ್ದದ್ದು
ಸುಲ್ವಾ ಆಗ್ತದೆ. ಆಯ್ತಾ? ಈಗ ರೋ ಇದ್ದದ್ದು ರು ಯಾಕಾಯ್ತು? ಇದಕ್ಕೇನು ನಿಯಮ ಇಲ್ಲ, ಇದು ನಿಮಗೆ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕಷ್ಟೇ. ದೇ ಇದ್ದದ್ದು ದಿ ಆಯ್ತು, ಯಾಕಾಯ್ತು? ಏನ್ ನಿಯಮ? ನಿಯಮ ಇಲ್ಲ. ಆಯ್ತಾ? ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಪಿ ಇದ್ದದ್ದು ಪಿ ಆಯ್ತು, ಸಣ್ಣದಾಯ್ತು. ಸೋ ಇದ್ದದ್ದು ಸು ಯಾಕಾಯ್ತು? ಗೊತ್ತಿಲ್ಲ, ನೆನ್ಪಿಟ್ಕೊಳ್ಬೇಕು ಅಷ್ಟೇ. ಎಲ್ಲದಕ್ಕೂ ನಿಯಮವನ್ನು ಹುಡ್ಕೊಳ್ಲಿಕ್ಕೆ ಆಗೋದಿಲ್ಲ, ತುಂಬಾ ಅಪವಾದಗಳಿರ್ತವೆ ರೂಲ್ಸಿಗೆ, ನಿಯಮಕ್ಕೆ, ಎಕ್ಸೆಪ್ಷನ್ಸ್ ಅಂತೇಳಿ ಹೇಳ್ತೇವಲ್ಲ. ಹಾಗಾಗಿ ನೀವು ಅದನ್ನೆಲ್ಲ ಸುಮ್ಮನೆ ಬೈ ಹಾರ್ಟ್ ಮಾಡಬೇಕಾಗ್ತದೆ. ಆಯ್ತಾ? ಇನ್ನಷ್ಟು ವಿಶೇಷ ರೂಪಗಳಿದ್ದಾವೆ. ಚೂಟ್ ಇದ್ದದ್ದು ಚೂಡಾ ಆಗ್ತದೆ, ಫಟ್ ಇದ್ದದ್ದು ಫಡ್ವಾ ಆಗ್ತದೆ ಅಥವಾ ಫಡ್ವಾ ಆಗ್ತದೆ. ಆಯ್ತಾ? ರೋ ಅಂದ್ರೆ ಅಳು, ದೇ ಅಂದ್ರೆ ಕೊಡು, ಪಿ ಅಂದ್ರೆ ಕುಡಿ, ಸೋ ಅಂದ್ರೆ ಮಲಗು, ಚೂಟ್ ಅಂದ್ರೆ ಒಂದು ಜಾಗದಿಂದ ಹೊರಡುದು, ಫಟ್ ಅಂದ್ರೆ ಹರಿ. ಆಯ್ತಾ? ಈ ತರ ವಿಶೇಷ ರೂಪಗಳು ಇರ್ತವೆ, ಇವನ್ನೆಲ್ಲ ನೀವು ಸುಮ್ಮನೆ ನೆನ್ಪಿಟ್ಕೊಳ್ಬೇಕಷ್ಟೆ. ಸರಿನಾ? ಈಗ ಇವನ್ನ ರಚಿಸುವುದು ಹೇಗಂತೇಳಿ ಕಲಿತ್ವಿ. ನೆಕ್ಸ್ಟ್ ವಿಡಿಯೋಲ್ಲಿ ಒಂದೆರಡು ವಾಕ್ಯಗಳ ಉದಾಹರಣೆ ತಗೊಂಡು ಇದನ್ನ ಹೇಗೆ ಬಳಸುವುದು ವಾಕ್ಯದಲ್ಲಿ ಅಂತೇಳಿ ಕಲಿಯೋಣ. ಸರಿನಾ? ನಿಮ್ಗೆ ನಮ್ಮ ಚಾನೆಲ್ನ ವಿಡಿಯೋಸ್ ನೋಡ್ಬೇಕಂತಿದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ನಿಮ್ಮ ಚಾನೆಲ್ನ ಸೆಟ್ಟಿಂಗ್ಸಿಗೆ ಹೋಗಿ, ಆಪ್ಸ್ ಅಂಡ್ ನೋಟಿಫಿಕೇಶನ್ಸಿಗೆ ಹೋಗಿ, ನೋಟಿಫಿಕೇಶನ್ಸಿಗೆ ಹೋಗಿ, ಯೂಟ್ಯೂಬಿಗೆ ಹೋಗಿ, ಬಲಗಡೆಯಲ್ಲಿರುವ ಎಲ್ಲ ಆಪ್ಷನ್ ಅನ್ನು ಆನ್ ಮಾಡಿ.